संगत सत्सु विधीयतां भगवतो भक्तिदृढाधीयतां शान्त्यादि परिचीयतां दृढतरं कर्माशु सन्त्यज्यतां सद्विद्वानुपसर्प्यतां प्रतिदिनं तत्पादुका सेव्यतां ब्रह्मैकाक्षमर्थं श्रुतिशिरो वाक्यं समाकर्णतां हरि ओम् इव नवकुड सद् जगद्गुरु ಶ್ರೀ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ ನಿನ್ನೆ ಪ್ರಕಾರ ಅವರು ಉಭಯ ಭಾರತೀಯ ಪ್ರಶ್ನೆಯ ಸಲುವಾಗಿ ಪರಕಾಯ ಪ್ರವೇಶ ಮಾಡಿದ್ದನ್ನು ಮತ್ತೆ ತಮ್ಮ ಸ್ವ ಶರೀರದಲ್ಲಿ ಪ್ರವೇಶಿಸಿದರು ಪ್ರವೇಶಿಸಿ ಅವರು ಮಹಿಷ್ಪತಿಗೆ ಅವರು ವಾಪಸ್ ಬಂದರು ತಿಂಗಳ ಕಾಲ ಅವಕಾಶ ಕೇಳಿಕೊಂಡಿದ್ದ ಶಂಕರಾಚಾರ್ಯರು ಮತ್ತೆ ನರ್ಮದಾ ತೀರದಲ್ಲಿದ್ದಕ್ಕಿಂತದ್ದಂತೆ ಪ್ರತ್ಯಕ್ಷರಾದರು ಪುರಜನರು ಇದನ್ನು ಕಂಡು ವಿಸ್ಮಯಗೊಂಡರು ಉಭಯ ಭಾರತೀಯ ಅವರನ್ನು ಧರ್ಮ ಸಂಕಟದಲ್ಲಿ ಸಿಲುಕಿಸಿ ಬಿಟ್ಟಿದ್ದರಿಂದ ಬೇಸರ ಹೊಂದಿದ ಶಂಕರರು ಪುನಃ ಮಹೇಶ್ಪತಿಗೆ ಬರುವುದೇ ಇಲ್ಲವೇನು ಎಂದುಕೊಂಡಿದ್ದ ಜನರೆಲ್ಲರೂ ಅವರು ಎಲ್ಲರೂ ಬಂದೊಡನೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಹರ್ಷೋದ್ಘಾರವನ್ನು ಮಾಡಿದರು ಜ ಎಲ್ಲ ಜನರಿಗೂ ಸಂತೋಷವೋ ಸಂತೋಷವಾಯಿತು ಭಗವತ್ಪಾದರ ಪುನರಾಗಮನ ವಾರ್ತೆಯು ವಿಶ್ವರೂಪರಿಗೂ ಕೂಡ ಮುಟ್ಟಿತು ಅವರು ತಮ್ಮ ಎಲ್ಲ ಪ್ರಮುಖ ಶಿಷ್ಯರೊಡ ಗುಡಿ ಕೂಡಲೇ ನರ್ಮದಾ ತೀರದಲ್ಲಿದ್ದ ಶಿವಾಲಯಕ್ಕೆ ಬಂದರು ಆಚಾರ್ಯರಿಗೆ ಅಭಿವಂದನ ಮಾಡಿದರು ಆಚಾರ್ಯರು ಎಲ್ಲರನ್ನೂ ನಗುಮುಗದಿಂದ ಬರಮಾಡಿಕೊಂಡರು ಕುಶಲ ವಾರ್ತೆಯನ್ನು ಕೇಳಿದರು ವಿಶ್ವರೂಪರು ವಿನಯದಿಂದ ಬಾಗಿ ಕೈ ಮುಗಿದು ಆಚಾರ್ಯ ದೇವನೇ ನಮ್ಮಿಂದ ಆಗಿರುವ ಅಪಚಾರಕ್ಕೆ ಮನ್ನಿಸಬೇಕು ತಾವು ತಮ್ಮೆಲ್ಲ ಶಿಷ್ಯರೊಡನೆ ಕರೆದುಕೊಂಡು ಈ ದಿನ ನಮ್ಮ ಮನೆಗೆ ಭಿಕ್ಷೆಗೆ ದಯ ಮಾಡಿಸಬೇಕು ಎಂದು ಕೋರಿಕೊಂಡರು ಆಚಾರ್ಯರು ಹಸನ್ಮುಖದಿಂದ ಒಪ್ಪಿಗೆ ಇತ್ತರು ಊರಿನಲ್ಲೆಲ್ಲ ಈ ಸುದ್ದಿಯು ಹರಡಿತು ಶ್ರೀ ಶಂಕರಾಚಾರ್ಯರು ಪುನಃ ಬಂದಿದ್ದಾರೆ ವಿಶ್ವರೂಪರ ಮನೆಗೆ ಅವರು ಆಹ್ವಾನಿತರಾಗಿದ್ದಾರೆ ಆಚಾರ್ಯರಿಗೂ ಉಭಯ ಭಾರತಿಗೂ ಪುನಃ ವಾದ ಪ್ರಾರಂಭವಾಗುತ್ತದೆ ಎಂದು ಕರ್ಣಾಕರ್ಣಿಕೆಯಾಗಿ ವರ್ತಮಾನ ಮಹಿಷ್ಪತಿಯಲ್ಲಿ ಮಹಿಷ್ಪತಿಯಲ್ಲಿ ಹಬ್ಬಿಕೊಂಡಿತು ಶ್ರೀ ಭಗವತ್ಪಾದರು ತಮ್ಮ ಮಧ್ಯಾಹ್ನದ ಸ್ನಾನಾನುಷ್ಠಾನವನ್ನು ಮುಗಿಸಿಕೊಂಡು ಅವರು ವಿಶ್ವರೂಪರ ಮನೆಗೆ ಬಂದರು ಅವರ ಮುಖ್ಯ ದ್ವಾರದಲ್ಲಿನೇ ಉಭಯ ಭಾರತ ದೇವಿ ಸಮೇತರಾದ ವಿಶ್ವರೂಪರು ಪೂರ್ಣ ಕುಂಭದ ಸ್ವಾಗತವನ್ನು ನೀಡಿದರು ಆಚಾರರ ಪಾದಗಳನ್ನು ತೊಳೆದು ಪೂಜಿಸಿದರು ಅರ್ಘ ಇತ್ತು ಸ್ವಾಗತಿಸಿದರು ಸಕಲ ಮ ಪಂಡಿತ ಮಂಡಲಿಯು ವೇದ ಘೋಷ ಮಾಡುತ್ತಿರಲು ಆಚಾರ್ಯರು ವಿಶ್ವರೂಪರೊಡನೆ ವಿಸ್ತಾರವಾದ ಸಭಾಂಗಣಕ್ಕೆ ಬಂದರು ತಮಗಾಗಿ ಸಿದ್ಧಪಡಿಸಿದ್ದ ಪೀಠದಲ್ಲಿ ಅವಳು ಕು ಅವರು ಕುಳಿತುಕೊಂಡರು ವಿಶ್ವರೂಪರ ಮನೆಯ ಗುರುವಿನ ಸ್ವಾಗತಕ್ಕಾಗಿ ವಿಶೇಷವಾಗಿ ಸಿಂಗರಿಸಲ್ಪಟ್ಟಿತ್ತು ತರಳು ತೋರಣಗಳಿಂದ ಫಲಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿತ್ತು ಎಲ್ಲಿ ನೋಡಿದಲ್ಲಿ ಸಂಭ್ರಮದ ಸಡಗರದ ವಾತಾವರಣ ಕಾಣುತ್ತಿತ್ತು ಹಬ್ಬದ ಸಂತೋಷ ಮೂಡಿತ್ತು ವಿಶ್ವರೂಪರ ಶಿಷ್ಯವರ್ಗರು ಶಂಕರಾಚಾರ್ಯರ ಸುತ್ತಮುತ್ತಲು ಕುಳಿತುಕೊಂಡರು ಶ್ರೀ ಶಂಕರಾಚಾರ್ಯರು ಶಿಷ್ಯವೃಂದರು ಅವರ ಭಿಕ್ಷೆ ಸತ್ಕಾರವನ್ನು ಸ್ವೀಕರಿಸಿ ಎಲ್ಲರಿಗೂ ಹರಸಿದರು ಆ ದಿನ ಮತ್ತೆ ವಿದ್ವತ್ ಸಭೆ ನಡೆಯಬೇಕಿತ್ತು ತಿಂಗಳ ಹಿಂದೆ ಕೊನೆಯಲ್ಲಿ ಕಳೆದು ಹೋಗಿದ್ದ ವಾದ ತಂತುವನ್ನು ಎತ್ತಿಕೊಂಡು ಇಂದು ಮತ್ತೆ ಅದನ್ನು ಮುಂದುವರಿಸಬೇಕಿತ್ತು ಶ್ರೀ ಶಂಕರಾಚಾರ್ಯರು ವಾದಕ್ಕೆ ಸರ್ವಸನ್ನದ್ಧರಾಗಿದ್ದರು ಆದರೆ ಗೃಹಸ್ಥ ಧರ್ಮದ ಕಾಮಶಾಸ್ತ್ರದ ಕುರಿತು ಪ್ರಶ್ನೆ ಕೇಳಬೇಕೆಂದಿದ್ದ ಉಭಯ ಭಾರತಿಗೆ ವಾಕ್ಯಾರ್ಥವೂ ಬೇಕಾಗಿರಲಿಲ್ಲ ಸನ್ಯಾಸಿಯಾಗಿದ್ದ ಶಂಕರರು ತಾನು ಗೃಹಸ್ಥ ಧರ್ಮದ ವ್ಯವಹಾರ ಶಾಸ್ತ್ರದ ಕುರಿತು ಚರ್ಚೆಯನ್ನ ಮಾಡಬೇಕಾಗಿದ್ದು ತೀರಾ ಅನುಚಿತವಾಗಿದೆ ತನ್ನದು ತಪ್ಪು ಎನ್ನುವುದು ಅವಳಿಗೆ ತಿಳಿ ತಿಳಿದಿತ್ತು ಶ್ರೀ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿ ಕಾಮಶಾಸ್ತ್ರದ ಅಧ್ಯಯನ ನಡೆಸಿ ಬಂದಿದ್ದಾರೆ ಆ ಶಾಸ್ತ್ರದಲ್ಲಿ ಪಾರಂಗತರಾಗಿದ್ದಾರೆ ಇನ್ನು ಅವರನ್ನು ಪ್ರಶ್ನಿಸುವುದೇಕೆ ಎಂದು ಉಭಯ ಭಾರತಿ ಸುಮ್ಮನೆ ಕುಳಿತುಕೊಂಡರು ಆಗ ಶ್ರೀ ಶಂಕರಾಚಾರ್ಯರೇ ಉಭಯ ಭಾರತಿಯನ್ನು ಕುರಿತು ಹೇ ತಾಯಿಯೇ ತಾವು ನನಗಿತ್ತ ಅವಧಿಯಲ್ಲಿ ತೃತೀಯ ಪುರುಷಾರ್ಥವಾದ ಗೃಹಸ್ಥ ಧರ್ಮದ ಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಬಂದಿದ್ದೇನೆ ತಮ್ಮ ಪ್ರಶ್ನೆಗಳನ್ನು ನೀವು ಮಂಡಿಸಿದಲ್ಲಿ ನಾನು ಉತ್ತರ ಕೊಡಲು ಸಿದ್ಧನಾಗಿದ್ದೇನೆ ಉಭಯ ಭಾರತಿಗೆ ಶಂಕರರ ವಾದದಲ್ಲಿ ಎದುರಿಸುವ ಅಪೇಕ್ಷೆ ಈಗ ಸ್ವಲ್ಪವೂ ಇರಲಿಲ್ಲ ತನ್ನ ಎದುರಿಗಿರುವ ಯತಿಯು ಶ್ರೇಷ್ಠನಾಗಿರುವಂಥ ಸಾಕ್ಷಾತ್ ಶ್ರೀ ಶಂಕರ ಶಂಕರ ಅವತಾರರಾಗಿದ್ದಾರೆ ಇವರ ಪ್ರತಿಭೆ ಶಾಸ್ತ್ರ ಪಾಂಡಿತ್ಯ ಯೋಗ ಶಕ್ತಿ ಇವರನ್ನು ಅವರು ಮೆಚ್ಚಿಕೊಂಡಿದ್ದರು ತನ್ನ ಪರಾಜಯವನ್ನು ಪ್ರಶ್ನಿಸಲಾರದೆ ಪರಾಜಯವನ್ನು ಸಂತೋಷದಿಂದ ಒಪ್ಪಿಕೊಂಡರು ಹಸನ್ಮುಖರಾಗಿ ನಾನು ಸೋತಿದ್ದೇನೆ ಎಂದು ಎಲ್ಲರ ಮುಂದೆ ಆ ಸೋಲನ್ನು ಸ್ವೀಕರಿಸಿದರು ಭಗವಾನ್ ತಾವು ನನ್ನ ಪತಿಯನ್ನು ಜಯಿಸಿದ ದಿನವೇ ನನ್ನನ್ನು ಕೂಡ ಜಯಿಸಿದ್ದೀರಿ ನಾನು ನಿಮ್ಮನ್ನು ನಿ ನಾನು ನಿಮ್ಮನ್ನು ಆ ಪ್ರಶ್ನೆಯನ್ನು ಕೇಳಬಾರದಾಗಿತ್ತು ಆದ್ದರಿಂದ ನನ್ನನ್ನು ಕ್ಷಮಿಸಬೇಕು ನನ್ನನ್ನು ಮನ್ನಿಸಬೇಕು ಅಂತ ಪದೇ ಪದೇ ಅವರ ಮುಂದೆ ಸಾಷ್ಟಾಂಗವನ್ನು ಹಾಕಿದಳು ಶ್ರೀ ಶ ವಿಶ್ವರೂಪರು ಈಗ ಪೂರ್ಣವಾಗಿ ಸ್ವತಂತ್ರರಾಗಿದ್ದಾರೆ ಅವರು ಸನ್ಯಾಸವನ್ನು ಸ್ವೀಕರಿಸಲಿಕ್ಕೆ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದಳು ಶ್ರೀ ವಿಶ್ವರೂಪರು ಅದಕ್ಕೆ ಅಭಿನಂದಿಸಿದರು ಆ ಮಹಿಮನ ಆ ಉಭಯ ಭಾರತೀಯರ ದೈವ ಅಪೂರ್ವವಾದ ಗಾಂಭೀರ್ಯ ದೈವಿ ತೇಜಸ್ಸು ಒಸರುತ್ತಿತ್ತು ಶ್ರೀ ಶಂಕರಾಚಾರ್ಯರು ಹೇಳಿದರು ಈಕೆ ವಾಗ್ದೇವಿಯ ಅಂಶವೆಂಬುದರಲ್ಲಿ ಸಂದೇಹವೇ ಇಲ್ಲ ಈಕೆ ಪಾಂಡಿತ್ಯ ಜ್ಞಾನ ಇವು ಎಲ್ಲರ ಮುಂದೆ ಹೊಗಳಿದರು ವಿದ್ವಾಂಸ ಸಮೂಹವಂತೂ ಭಾರತೀ ದೇವಿಯ ಈ ಸೋಲನ್ನು ಒಪ್ಪಿಕೊಂಡಿದ್ದನ್ನು ನೋಡಿ ಹರ್ಷೋದ್ಘಾರವನ್ನು ಮಾಡಿ ಅವಳನ್ನು ಕೂಡ ಗೌರವಿಸಿದರು ಪತಿಯ ಸನ್ಯಾಸ ಸ್ವೀಕರಿಸುವ ಮೊದಲೇ ಉಭಯ ಭಾರತೀಯ ನಾರು ಬಟ್ಟೆಯನ್ನು ಉಟ್ಟುಕೊಂಡು ತಪಸ್ಸಿಗಾಗಿ ಯಾವುದಾದರೂ ವಿವಿಕ್ತ ಸ್ಥಳಕ್ಕೆ ಹೊರಡಲು ನಿರ್ಧರಿಸಿದ್ದಳು ಶ್ರೀಶಂಕರಾಚಾರ್ಯರಿಗೆ ಹೇಳಿದಳು ಆಚಾರ್ಯ ದೇವನೇ ಇಂದಿಗೆ ನನ್ನ ಎಲ್ಲ ಗೃಹಸ್ಥ ಧರ್ಮದ ಕರ್ತವ್ಯ ಪೂರ್ಣವಾಯಿತು ತಾವು ನನಗೆ ಹೊರಡಲು ಅನುಮತಿ ನೀಡಬೇಕು ಎಂದಳು ಆಗ ಆಚಾರ್ಯರು ಹೇಳುತ್ತಾರೆ ಹೇ ತಾಯಿಯೇ ನೀನು ಬ್ರಹ್ಮವಾದಿನಿ ಗಾರ್ಗೈ ಮೈತ್ರೇಯರಂತೆ ಜ್ಞಾನ ಸಂಪನ್ನನಾಗಿದ್ದೀರಿ ತಾವು ನಮ್ಮ ನಮ್ಮ ನನಗೆ ನಮ್ಮ ಹರಿ ಓಂ ಇದೇ ವಿಚಾರವು ಮುಂದುವರೆದಿದೆ ಆಚಾರ್ಯರು ಉಭಯ ಭಾರತೀಯನ್ನು ಉದ್ದೇಶಿಸಿ ಹೇಳ್ತಾರೆ ತಾಯಿ ನೀನು ಬ್ರಹ್ಮವಾದಿನಿಯಾಗಿದ್ದೀಯಾ ಗಾರ್ಗೈ ಮೈತ್ರಿನಂತೆ ಜ್ಞಾನ ಸಂಪನ್ನಳಾಗಿದ್ದೀಯಾ ನನಗೆ ನಮ್ಮೆಲ್ಲರಿಗೂ ಸಹ ನೀನು ಪೂಜನೀಯಾಗಿದ್ದೀರಿ ತಾವು ಎಲ್ಲಿ ಇರುತ್ತಿರೋ ಅಲ್ಲೇ ವಿದ್ಯಾ ಜ್ಞಾನ ವೈರಾಗ್ಯ ಎಲ್ಲವೂ ಇರುತ್ತದೆ ಶಾಂತಿ ಸ ಸುಖ ಸಮೃದ್ಧಿಯೂ ನೆಲೆಸಿ ಬೆಳಗುತ್ತದೆ ತಾವು ಎಲ್ಲಿರಬೇಕೆಂದು ಅಪೇಕ್ಷಿಸಿದ್ದೀರಿ ಎಂದು ಕೇಳಿದರು ಸದ್ಗುರುಗಳೇ ನನ್ನ ತಪಸ್ಸಿಗಾಗಿ ಕಾಶ್ಮೀರದ ಪೀಠಕ್ಕೆ ಹೋಗಬೇಕು ಹಿಮಾಲಯದ ಪ್ರಾಂತ್ಯದಲ್ಲಿ ಹೊರಟು ಹೋಗಬೇಕೆಂದಿದ್ದೇನೆ ಬ್ರಹ್ಮ ವಿದ್ಯಾ ಸಾಧನೆಗೆ ಅಲ್ಲಿ ಎಲ್ಲಾದರೂ ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ನಾನು ಇರುತ್ತೇನೆ ಎಂದು ಉಭಯ ಭಾರತಿ ಹೇಳುತ್ತಾಳೆ ಆಗ ಅವರು ಹೇಳುತ್ತಾರೆ ಅಮ್ಮ ತಾವು ಬ್ರಹ್ಮ ವಿದ್ಯಾ ಸ್ವರೂಪಿಣಿನೇ ಆಗಿದ್ದೀರಿ ತಾವು ದೂರದ ಹಿಮಾಲಯಕ್ಕಾಗಿ ಕಾಶ್ಮೀರದ ಶಾರದಾ ಪೀಠಕ್ಕೆ ಹೋಗುವುದಕ್ಕೆ ಅವಶ್ಯಕತೆ ಇಲ್ಲ ತಾವು ಎಲ್ಲಿದ್ದೀರಿ ಅದೇ ತಪೋಭೂಮಿಯಾಗುತ್ತದೆ ಅದೇ ಶಾರದಾ ಪೀಠವಾಗುತ್ತದೆ ಭರತ ಖಂಡದ ದಕ್ಷಿಣದಲ್ಲಿರುವ ಸಹ್ಯಾದಿ ಪರ್ವತ ಶ್ರೇಣಿಯಲ್ಲಿರುವ ಶೃಂಗೇರಿಗೆ ಬಂದು ನೆಲೆಸಬೇಕು ಇದು ನನ್ನ ನಮ್ರವಾದ ಕೋರಿಕೆ ಅಲ್ಲಿ ತಮಗೆ ತಪೋನುಷ್ಠಾನಕ್ಕೆ ಅನುಕೂಲಕರವಾದ ಗಿರಿ ಇದೆ ವನವಿದೆ ತುಂಗಭದ್ರಾ ತಟ ಇದೆ ಆಶ್ರಮ ನಿರ್ಮಿಸಿಕೊಳ್ಳಬಹುದು ತಮ್ಮ ನೆಲೆಯಾಗುವ ಶೃಂಗೇರಿಯು ತಮ್ಮ ಸಾನ್ನಿಧ್ಯದಿಂದ ಶ್ರೀ ಶ್ರೀಶಂಕರರಿಂದ ನೂರಾರು ಜನ ಶಿಷ್ಯರಿಂದ ಮಹಿಷ್ಪತಿಯ ವಿದ್ವತ್ ವೃಂದಗಳಿಂದ ಎಲ್ಲರೂ ಬಿಳುಕೊಟ್ಟಪಟ್ ಬಿಡಲ್ಪಟ್ಟರು ಭಾರತೀ ದೇವಿಯು ಶಂಕರರ ಜೊತೆಗೇನೆ ಹೊರಟರು ಮಹಿಷ್ಪತಿಯಲ್ಲಿರುವಂತಹ ತಮ್ಮ ಎಲ್ಲ ಸ ಮನೆ ಧನಕನಕವನ್ನು ಬ್ರಾಹ್ಮಣರಿಗೆ ದಾನವಿತ್ತರು ಇಬ್ಬರು ಕೂಡ ಅವರು ಶಂಕರಾರ ಶಂಕರಾಚಾರ್ಯರ ಜೊತೆಗೆ ಅವರು ಶೃಂಗೇರಿಗೆ ಬರುವಂತರಾದರು ಅವರು ದಕ್ಷಿಣಕ್ಕೆ ಮುಖ ಮಾಡಿ ಹೊರಟರು ಶ್ರೀ ಶಂಕರಾಚಾರ್ಯರು ಅವರ ಜೊತೆಗೆ ಇದ್ದ ಎಲ್ಲರೂ ಕೂಡ ನರ್ಮದಾ ತೀರದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಶಂಕರಾಚಾರ್ಯರಿಂದ ಅವರು ಸನ್ಯಾಸವನ್ನು ಸ್ವೀಕರಿಸಿ ಶ್ರೀ ಸುರೇಶ್ ಆಚಾರ್ಯ ಎಂಬ ಯೋಗ ಪಟ್ಟವನ್ನು ಅವರಿಗೆ ಅನುಗ್ರಹಿಸಿದರು ಕೆಲವು ದಿನಗಳ ಮಟ್ಟಿಗೆ ಅಲ್ಲಿ ಇದ್ದ ಆಚಾರ್ಯರು ತಮ್ಮ ಎಲ್ಲ ಶಿಷ್ಯರೊಡನೆ ಬ್ರಹ್ಮಚಾರ್ಯಗಳ ಜೊತೆಗೆ ಮತ್ತು ಉಭಯ ಭಾರತೀಯ ಜೊತೆಗೆ ಅವರು ಮಹಿಷ್ಪತಿಯ ಪಂಡಿತ ಮಂಡಲಗಳಿಂದ ಬಿಡಲ್ಪಟ್ಟು ಶಂಕರಾಚಾರ್ಯರು ಈಗ ದಕ್ಷಿಣ ಪಥವನ್ನ ದಕ್ಷಿಣದೇ ಭಾರತಕ್ಕೆ ಪ್ರಯಾಣವನ್ನ ಬೆಳೆಸಿದರು ಬೆ ದಕ್ಷಿಣ ಪ್ರಯಾಣಕ್ಕೆ ಬೆಳೆಸಿದರು ಉತ್ತರದಲ್ಲಿರುವಂತಹ ಗಂಗಾ ಸರಸ್ವತಿ ಸಿಂಧು ಬ್ರಹ್ಮಪುತ್ರ ಗಂಡಕಿ ಎಲ್ಲ ಮಹಾನದಿಗಳ ದರ್ಶನವನ್ನ ದರ್ಶನವನ್ನು ಮಾಡಿದ್ದರು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ವೈಶಾಲಿ ದ್ವಾರಕಾ ಪುರಿ ತಕ್ಷಶೀಲ ಗಯಾ ಪ್ರಯಾಗ ಪಾಟಲಿಪುತ್ರ ಇಲ್ಲ ಸೋಮನಾಥ ಅಮೃತಸರ್ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿನೂ ಕೂಡ ಅವರು ಧರ್ಮ ಪ್ರಚಾರವನ್ನು ಮಾಡಿ ಈಗ ದಕ್ಷಿಣಕ್ಕೆ ಅವರು ಆಗಮಿಸಿದರು ಎಲ್ಲರೂ ಶಂಕರರನ್ನು ಹಿಂಬಾಲಿಸುತ್ತಾ ಇದ್ದರು